ಇಂದು ತಯಾರಾಗುತ್ತಿರುವ ಎಲ್ಲಾ ಕೋವಿಡ್ 19ರ ತಡೆಮದ್ದುಗಳು ಅಂದರೆ ವ್ಯಾಕ್ಸಿನ್ಗಳು ಕೊರೋನಾ ವೈರಸ್ನಿಂದ ಕಾಪಾಡಿಕೊಳ್ಳಲು ಬೇಕಾದ ರೋಗ ತಡೆಯುವ ಶಕ್ತಿಯನ್ನು ಉಂಟುಮಾಡುವ ಗುರಿ ಹೊಂದಿವೆ. ಈ ತಡೆಮದ್ದುಗಳು ವೈರಸ್ಸಿನ ಆಂಟಿಜೆನ್ಗಳ ಎದುರು ಹೋರಾಡುವಂತೆ ನಮ್ಮ ದೇಹದ ರೋಗ ತಡೆ ಶಕ್ತಿಯನ್ನು ಚುರುಕಾಗಿಸುತ್ತವೆ. ಆಂಟಿಜೆನ್ ಎಂದರೆ ಸಾಮಾನ್ಯವಾಗಿ ವೈರಸ್ನ ಹೊರಮೈ ಮೇಲೆ ಕಾಣಿಸುವ ಹೊರಚಾಚಿಕೊಂಡ ಪ್ರೋಟೀನಿನ ಅಂಶಗಳು. ಕೆಲವು ತಡೆಮದ್ದುಗಳಲ್ಲಿ ಶಕ್ತಿ ಕುಂದಿಸಿದ ವೈರಸ್ಗಳನ್ನು ಬಳಸುತ್ತಾರೆ. ಇಂತಹ ಮದ್ದಿನಲ್ಲಿರುವ ಶಕ್ತಿಗೊಂದಿದ ವೈರಸ್ಗಳಿಂದ ನಮಗೆ ರೋಗ ಉಂಟಾಗುವುದಿಲ್ಲ. ಬದಲಾಗಿ ಇವುಗಳನ್ನು ನಮ್ಮ ದೇಹದಲ್ಲಿ ಬಿಟ್ಟಾಗ ನಮ್ಮ ರೋಗ ತಡೆ ಶಕ್ತಿ ಹೆಚ್ಚುತ್ತದೆ. ಶಕ್ತಿಗೊಂದಿದ ವೈರಸ್ಗಳು ಮೈಯೊಳಗೆ ಹೋದಾಗ ನಮ್ಮ ರೋಗ ತಡೆ ವ್ಯವಸ್ಥೆಯ ಭಾಗವಾದ ಎದುರು ಕಾಯಗಳು ಅಂದರೆ ಆಂಟಿಬಾಡಿಗಳು ಮತ್ತು ಟಿ ಸೆಲ್ಗಳು ನಿಜವಾದ ವೈರಸ್ ಇಲ್ಲವೇ ಸೋಂಕು ತಗುಲಿದ ಜೀವಕೋಶಗಳ ಮೇಲೆ ದಾಳಿ ನಡೆಸುತ್ತವೆ. ಈ ಕೆಲಸದಲ್ಲಿ ವಿಶೇಷವಾದ ನೆನಪಿನ ಕೋಶಗಳು ವೈರಸ್ಸಿನ ಆಂಟಿಜೆನ್ಗಳ ರಚನೆಗಳನ್ನು ನೆನಪಿನಲ್ಲಿಟ್ಟುಕೊಂಡು ಅವುಗಳಿಗೆ ತಕ್ಕಂತೆ ನಮ್ಮ ದೇಹದಲ್ಲಿ ಆಂಟಿಬಾಡಿಗಳು ಅಣಿಗೊಳ್ಳುವಂತೆ ಮಾಡುತ್ತವೆ. ಈ ಆಂಟಿಬಾಡಿಗಳು ವೈರಸ್ಸಿನ ಆಂಟಿಜೆನ್ಗಳ ಜೊತೆ ಸೆಣಸುತ್ತವೆ. ಹೀಗೆ ಮುಂದಿನ ಬಾರಿ ಅದೇ ವೈರಸ್ ನಮ್ಮ ಮೇಲೆ ದಾಳಿ ಮಾಡಿದಾಗ ರೋಗ ತಡೆ ವ್ಯವಸ್ಥೆಯು ಹೋರಾಡಲು ಸಿದ್ಧವಾಗಿರುತ್ತದೆ. ವ್ಯಾಕ್ಸಿನ್ಗಳಲ್ಲಿ ಶಕ್ತಿಗುಂದಿದ ಇಡಿಯಾದ ವೈರಸ್ ಬಳಸುವ ಬದಲು ರೋಗ ತಡೆ ಶಕ್ತಿಯನ್ನು ಹೆಚ್ಚಿಸುವ ಇನ್ನೊಂದು ದಾರಿಯೆಂದರೆ ಬರೀ ವೈರಸ್ ಪ್ರೋಟೀನ್ಗಳ ಹೊರಚಾಚುಗಳನ್ನಷ್ಟೇ ಬಳಸುವುದು. ಇಂತಹ ತಡೆಮದ್ದುಗಳನ್ನು ತಯಾರಿಸುವುದು ಸುಲಭ ಮತ್ತು ಬೆಲೆ ಕೂಡ ಕಡಿಮೆ. ಇವು ಕೂಡ ನಮಗೆ ರೋಗ ಉಂಟು ಮಾಡುವುದಿಲ್ಲ, ಏಕೆಂದರೆ ವೈರಸ್ನ ತುಣುಕುಗಳು ಜೀವಕೋಶದೊಳಗೆ ಹೋದರೂ ಸೋಂಕು ತಗುಲಿಸುವ ಶಕ್ತಿಯನ್ನು ಕಳೆದುಕೊಂಡಿರುತ್ತವೆ. ಆದರೆ ಈ ತರಹದ ವ್ಯಾಕ್ಸಿನ್ಗಳ ಹಿನ್ನಡೆಯೆಂದರೆ ನಮ್ಮ ದೇಹದ ರೋಗ ತಡೆ ವ್ಯವಸ್ಥೆ ಇವುಗಳಲ್ಲಿರುವ ಶಕ್ತಿಗುಂದಿದ ಪ್ರೋಟೀನ್ ರಚನೆಗಳನ್ನು ಬೇಗನೆ ಗುರುತಿಸುವುದಿಲ್ಲ. ಹಾಗಾಗಿ ರೋಗ ತಡೆಯುವ ವ್ಯವಸ್ಥೆ ನಿಜವಾದ ವೈರಸ್ ವಿರುದ್ಧ ಹೋರಾಡಲು ಸಜ್ಜುಗೊಳ್ಳುವುದು ನಿಧಾನವಾಗುತ್ತದೆ. ಈ ಹಿನ್ನಡೆಯನ್ನು ಹೋಗಲಾಡಿಸಲು ಇಂತಹ ತಡೆಮದ್ದುಗಳಲ್ಲಿ ಅಡ್ಜುಯೆಂಟ್ ಎಂದು ಕರೆಯಲ್ಪಡುವ ರಾಸಾಯನಿಕಗಳನ್ನು ಸೇರಿಸಲಾಗುತ್ತದೆ. ಅವು ರೋಗ ತಡೆ ಶಕ್ತಿಯು ಬಿರುಸಿನಿಂದ ಹೋರಾಡುವಂತೆ ಮಾಡುತ್ತವೆ. ಬೂಸ್ಟರ್ ಶಾಟ್ ಎಂದು ಕರೆಯಲ್ಪಡುವ ಹೆಚ್ಚುವರಿ ತಡೆಮದ್ದುಗಳು ಕೂಡ ಇಲ್ಲಿ ಬೇಕಾಗಬಹುದು. ಎಲ್ಲಾ ತಡೆಮದ್ದುಗಳು ಶಕ್ತಿಗುಂದಿದ ವೈರಸ್ಗಳ ಆಂಟಿಜೆನ್ಗಳನ್ನು ಮೈಯೊಳಗೆ ಸೇರಿಸುವುದಿಲ್ಲ. ಕೆಲವು ತಡೆಮದ್ದುಗಳು ರೋಗಿಯ ಜೀವಕೋಶಗಳೇ ಆಂಟಿಜೆನ್ಗಳನ್ನು ಹುಟ್ಟುಹಾಕುವಂತೆ ಮಾಡುತ್ತವೆ. ಇವುಗಳಿಗೆ ಉದಾಹರಣೆಗಳೆಂದರೆ ವೈರಲ್ ವೆಕ್ಟರ್ ತಡೆಮದ್ದುಗಳು ಮತ್ತು ಎಂಆರ್ಎನ್ಎ ತಡೆಮದ್ದುಗಳು. ಈ ಬಗೆಯ ತಡೆಮದ್ದುಗಳು ರೋಗ ಉಂಟುಮಾಡುವ ವೈರಸ್ನಿಂದ ತೆಗೆದ ಜೆನೆಟಿಕ್ ಕೋಡ್ನ ತುಣುಕನ್ನು ರೋಗಿಯ ಜೀವಕೋಶಗಳ ಒಳಗೆ ಸೇರಿಸುತ್ತವೆ. ಅಂದರೆ ಈ ಬಗೆಯ ಕೋವಿಡ್ 19 ತಡೆಮದ್ದುಗಳಲ್ಲಿ ಕೊರೋನಾ ವೈರಸ್ನ ಜೆನೆಟಿಕ್ ಕೋಡ್ ತುಣುಕನ್ನು ನಮ್ಮ ಜೀವಕೋಶಗಳಲ್ಲಿ ಬಿಡಲಾಗುತ್ತದೆ. ಸಹಜವಾಗಿ ಸೋಂಕು ತಗುಲಿದಾಗ ಹೇಗೆ ವೈರಸ್ಗಳು ನಮ್ಮ ಮೈಯೊಳಗಿನ ಜೀವಕೋಶಗಳನ್ನೇ ಬಳಸಿಕೊಂಡು ತಮ್ಮ ಎಣಿಕೆಯನ್ನು ಹೆಚ್ಚಿಸುತ್ತಾ ಹೋಗುತ್ತವೋ ಈ ಬಗೆಯ ತಡೆಮದ್ದುಗಳು ಅದೇ ಮಾದರಿಯಲ್ಲಿ ಕೆಲಸ ಮಾಡುತ್ತವೆ. ಆದರೆ ಇಲ್ಲಿ ವೈರಸ್ಗಳ ಎಣಿಕೆಯನ್ನು ಹೆಚ್ಚಿಸುವ ಬದಲು ಜೀವಕೋಶಗಳು ವೈರಸ್ ಆಂಟಿಜೆನ್ಗಳಿಗೆ ಹೋಲುವ ಪ್ರೋಟೀನ್ ಹೊರಚಾಚುಗಳನ್ನು ಮಾತ್ರ ಹೆಚ್ಚೆಚ್ಚು ಉಂಟುಮಾಡುತ್ತವೆ. ಇದರಿಂದ ನಮ್ಮ ರೋಗ ತಡೆ ಶಕ್ತಿಯು ನಿಜವಾದ ವೈರಸ್ ವಿರುದ್ಧ ಹೋರಾಡಲು ಸಜ್ಜುಗೊಳ್ಳುತ್ತದೆ. ತಡೆಮದ್ದುಗಳ ಮತ್ತೊಂದು ಬಗೆಯಾದ ವೈರಲ್ ವೆಕ್ಟರ್ ತಡೆಮದ್ದುಗಳಲ್ಲಿ ಕೆಡುಕಿಲ್ಲದ ಬೇರೊಂದು ವೈರಸ್ ನಿಜವಾದ ವೈರಸ್ನ ಬರೀ ಜೆನೆಟಿಕ್ ಕೋಡನ್ನು ಜೀವಕೋಶಗಳ ಒಳಗೆ ತಲುಪಿಸುವ ಕೆಲಸ ಮಾಡುತ್ತದೆ. ಆಗ ನಮ್ಮ ದೇಹದ ರೋಗ ತಡೆ ವ್ಯವಸ್ಥೆ ನಿಜವಾದ ವೈರಸ್ ಎದುರು ಹೋರಾಡಲು ಸಜ್ಜುಗೊಳ್ಳುತ್ತದೆ. ಈ ಬಗೆಯ ವೆಕ್ಟರ್ ತಡೆಮದ್ದುಗಳನ್ನು ಮಾಡುವುದು ಕಷ್ಟವಾದರೂ ಅವು ಹೆಚ್ಚುವರಿ ರಾಸಾಯನಿಕಗಳಾದ ಆಡ್ಜುವೆಂಟ್ಗಳ ನೆರವಿಲ್ಲದೆ ರೋಗ ತಡೆ ಶಕ್ತಿ ಬೆಳೆಯುವಂತೆ ಮಾಡುತ್ತವೆ. ಈ ಪದ್ಧತಿಯಲ್ಲಿ ಒಂದೇ ಬಗೆಯ ವೆಕ್ಟರ್ ಬಳಸಿ ಬೇರೆ ಬೇರೆ ವೈರಸ್ಗಳ ಆಂಟಿಜೆನ್ ಕೋಡ್ಗಳನ್ನು ಜೀವಕೋಶಗಳ ಒಳಗೆ ತಲುಪಿಸಲು ಸಾಧ್ಯ. ಇದರಿಂದಾಗಿ ಹಲವು ಬಗೆಯ ವೈರಸ್ಗಳಿಗೆ ತಡೆಮದ್ದುಗಳ ತಯಾರಿಕೆಯನ್ನು ಬೇಗನೆ ಮಾಡಬಹುದು. ಇನ್ನು ನ್ಯೂಕ್ಲಿಯಕ್ ಆಸಿಡ್ ತಡೆಮದ್ದುಗಳು ಕೂಡ ಎಂಆರ್ಎನ್ಎ ಮತ್ತು ಡಿಎನ್ಎ ತಡೆಮದ್ದುಗಳಂತೆ ಜೆನೆಟಿಕ್ ಕೋಡನ್ನು ಜೀವಕೋಶಗಳ ಒಳಗೆ ತಲುಪಿಸಿ ಆಂಟಿಜೆನ್ಗೆ ಹೋಲುವ ಪ್ರೋಟೀನ್ ಹೊರಚಾಚುಗಳು ಹುಟ್ಟುವಂತೆ ಮಾಡುತ್ತವೆ. ಆದರೆ ಕೋಡನ್ನು ತಲುಪಿಸಲು ವೈರಸ್ಗಳನ್ನು ಬಳಸುವ ಬದಲು ಈ ತಡೆಮದ್ದುಗಳು ನೇರವಾಗಿ ಜೀವಕೋಶಗಳ ಒಳಗೆ ಕೋಡನ್ನು ಹಾಕುತ್ತವೆ. ಅದಕ್ಕಾಗಿ ಕೋಡನ್ನು ಅಣುಕೂಟವೊಂದಕ್ಕೆ ಅಂಟಿಸುವ ಮೂಲಕ ಇಲ್ಲವೇ ಜೀನ್ಗನ್ ಬಳಸಿ ಜೀವಕೋಶದೊಳಗೆ ತುರುಕುವ ಮೂಲಕ ಅವು ಈ ಕೆಲಸ ಮಾಡುತ್ತವೆ. ಈ ತಡೆಮದ್ದುಗಳನ್ನು ಬೇಗನೆ ಮತ್ತು ಅಗ್ಗವಾಗಿ ಮಾಡಬಹುದಾದರೂ ಇದೊಂದು ಹೊಸ ತಂತ್ರಜ್ಞಾನವಾಗಿದೆ. ಹೀಗೆ ವೈರಸ್ನಿಂದ ಉಂಟಾಗುವ ರೋಗ ತಡೆಯಲು ಹಲವಾರು ಬಗೆಯ ತಡೆಮದ್ದುಗಳಿದ್ದು, ಈ ಎಲ್ಲ ಬಗೆಯ ತಡೆಮದ್ದುಗಳನ್ನು ಅಗತ್ಯಕ್ಕೆ ತಕ್ಕಂತೆ ಬಳಸಿಕೊಂಡು ಕೊರೋನಾ ಕಾಯಿಲೆ ತಡೆಗಟ್ಟಬೇಕಾಗಿದೆ.
ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ಎಂಬ ನಾಣ್ಣುಡಿಯಂತೆ ವೈರಸ್ಸಿನ ಅಂಶಗಳನ್ನೇ ಬಳಸಿಕೊಂಡು ವೈರಸ್ ಅನ್ನು ತಡೆಗಟ್ಟುವ ಕೆಲಸವನ್ನು ತಡೆಮದ್ದುಗಳು ಮಾಡುತ್ತವೆ ಅನ್ನುವುದನ್ನು ಇಲ್ಲಿ ಗಮನಿಸಬಹುದು.